ನಮನಿಸಿಗೆ ಸ್ವಾಗತ. ನಾನು ಪುಷ್ಪ ಮಚ್ಚಿನ. ಇದೀಗ ಹೆಡ್ಲೈನ್ಸ್. ಅನ್ಯಧರ್ಮೀಯ ಜಮೀನಿನಲ್ಲಿ ದೇಗುಲದ ಕುರುಹು ಪತ್ತೆ. ಬಾವಿಯಾಗಿದ್ದಾಗ ಸಿಕ್ತು 700 ವರ್ಷ ಹಳೆ ದೇವರ ವಿಗ್ರಹ. ಕಲ್ಲೇಗ ಟೈಗರ್ಸ್ ಮುಖ್ಯಸ್ಥನ ಬರ್ಬರ ಹತ್ಯೆ. ಆರೋಪಿಗಳು ಠಾಣೆಗೆ ಶರಣು. ರೈ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಸ್ತ್ರ ವಿತರಣೆ. ಶಾಸಕ ಅಶೋಕ್ ಕುಮಾರ್ ರೈ ಮಾಹಿತಿ. ಬೆಳ್ತಂಗಡಿ ತಾಲೂಕಿನ ತೆಕ್ಕರು ಗ್ರಾಮದಲ್ಲಿ ಶ್ರೀ ಗೋಪಾಲಕೃಷ್ಣ ದೇವರ ಭಗ್ನ ವಿಗ್ರಹ ಪತ್ತೆಯಾಗಿದೆ. ಬೆಂಗಳೂರು ಮೂಲದ ಲಕ್ಷ್ಮಣ್ ಎಂಬವರು ತೆಕ್ಕರಿನಲ್ಲಿ ಜಮೀನು ಖರೀದಿಸಿದ್ದರು. ಇವರಿಗೆ ಬಿದ್ದ ಕನಸಿನಲ್ಲಿ ತಾನು ಖರೀದಿಸಿದ ಜಮೀನಿನ ಪಕ್ಕದಲ್ಲಿರುವ ಅನ್ಯಧರ್ಮೀಯರಿಗೆ ಸೇರಿದ ಕೃಷಿ ಜಮೀನಿನಲ್ಲಿ ದೇವಸ್ಥಾನ ಇರುವ ಬಗ್ಗೆ ಸುಳಿವು ಸಿಕ್ಕಿದೆ. ಈ ಬಗ್ಗೆ ಲಕ್ಷ್ಮಣ್ ಅವರು ಗ್ರಾಮದ ಜನರಿಗೆ ಮಾಹಿತಿ ನೀಡಿದ್ದಾರೆ. ಅದರಂತೆ ಜ್ಯೋತಿಷಿಗಳ ಮೂಲಕ ಚಿಂತನೆ ನಡೆಸಿದಾಗ ಭೂಗರ್ಭದಲ್ಲಿ ದೇವರಿರುವ ಬಗ್ಗೆ ಸುಳಿವು ಸಿಕ್ಕಿದೆ. ಅದರಂತೆ ಜಾಗದ ದಾಖಲೆ ಪರಿಶೀಲಿಸಿದಾಗ ಇದು ಸರ್ಕಾರಿ ಜಾಗ ಎಂಬುದು ಪತ್ತೆಯಾಗಿದೆ. ಹೀಗಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜ ಸಹಕಾರದಲ್ಲಿ ಜಾಗದ ಸರ್ವೆ ನಡೆಸಲಾಗಿತ್ತು. ಸರ್ವೆ ವೇಳೆ 25 ಸೆನ್ಸ್ ಜಾಗ ಸರ್ಕಾರಿ ಎಂಬುದು ಪತ್ತೆಯಾದ ಹಿನ್ನೆಲೆಯಲ್ಲಿ ಜಾಗ ಸರ್ಕಾರದ ವಶಕ್ಕೆ ಪಡೆಯಲಾಗಿದೆ. ಬಳಿಕ ಗೋಪಾಲಕೃಷ್ಣ ದೇವಸ್ಥಾನ ಟ್ರಸ್ಟ್ನಿಂದ ಜಾಗ ದೇವಸ್ಥಾನ ನಿರ್ಮಾಣಕ್ಕೆ ನೀಡಲು ಡಿಸಿಗೆ ಮನವಿ ಮಾಡಲಾಗಿದೆ. ಅದರಂತೆ ಜಿಲ್ಲಾಧಿಕಾರಿ ಧಾರ್ಮಿಕ ದತ್ತಿ ಇಲಾಖೆಗೆ ದೇವಸ್ಥಾನ ನಿರ್ಮಿಸಲು ಜಾಗ ಕಾಯ್ದಿರಿಸಿದ್ದಾರೆ. ಹೀಗಾಗಿ ಜೆಸಿಪಿ ಮೂಲಕ ಭೂಮಿ ಅಗೆತ ನಡೆಸಿದ್ದು 16 ಅಡಿ ಆಳದ ಬಾವಿಯಲ್ಲಿ ಮೂಲ ದೇವರ ವಿಗ್ರಹ ಪತ್ತೆಯಾಗಿದೆ. ಸದ್ಯ ಸುತ್ತಲಿನ ತನ್ನ 75 ಸೆನ್ಸ್ ಜಾಗವನ್ನು ಸೌಹಾರ್ದಯುತವಾಗಿ ದೇವಸ್ಥಾನ ಟ್ರಸ್ಟ್ಗೆ ಅಹಮದ್ ಬಾಬ್ ಅವರು ಮಾರಾಟ ಮಾಡಿದ್ದಾರೆ. ಕಲ್ಲೇಗ ಟೈಗರ್ಸ್ ಮುಖ್ಯಸ್ಥನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ನೆಹರು ನಗರ ಜಂಕ್ಷನ್ ಅಲ್ಲಿ ನಡೆದಿದೆ. ಪುತ್ತೂರಿನ ಪ್ರಖ್ಯಾತ ಹುಲಿವೇಷ ಕುನಿತ ಕಲ್ಲೇಗ ಟೈಗರ್ಸ್ ತಂಡದ ಸಾರಥ್ಯ ವಹಿಸಿದ್ದ ಅಕ್ಷಯ್ ಕಲ್ಲೇಗ ಹತ್ಯೆಯಾದವರು. ಬಸ್ ಚಾಲಕ ಚೇತು ಎಂಬಾತನ ಬೆಂಬಲಿಗನಿಗೆ ಹಾಗೂ ಅಕ್ಷಯ್ ನಡುವೆ ಅಪಘಾತಕ್ಕೆ ಸಂಬಂಧಿಸಿ ವಾಗ್ವಾದ ನಡೆದಿತ್ತು. ಇದೇ ವಿಚಾರದಲ್ಲಿ ಮೂವರ ತಂಡ ಅಕ್ಷಯ್ ಅವರನ್ನ ನೆಹರು ನಗರ ಜಂಕ್ಷನ್ ಅಲ್ಲಿ ಅಟ್ಟಾಡಿಸಿ ತಲ್ವಾರಿನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಪೈಕಿ ಮನೀಶ್ ಹಾಗೂ ಚೇತು ಎಂಬವರು ಕೃತ್ಯ ನಡೆದ ಕೆಲ ಗಂಟೆಗಳ ಬಳಿಕ ಪೊಲೀಸರಿಗೆ ಶರಣಾಗಿದ್ದಾರೆ. ಇನ್ನು ತಲೆಮರೆಸಿಕೊಂಡಿದ್ದ ಆರೋಪಿ ಮಂಜುನಾಥ್ ಯಾನೆ ಮಂಜ ಎಂಬಾತನನ್ನ ಪೊಲೀಸರು ಇಂದು ಬೆಳಗ್ಗೆ ಬಂಧಿಸಿದ್ದಾರೆ. ಸ್ಥಳಕ್ಕೆ ಉನ್ನತ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಧಿ ವಿಜ್ಞಾನ ಪ್ರಯೋಗಾಲಯದ ತಜ್ಞರು ಭೇಟಿ ನೀಡಿ ಮಹಜ್ಜರು ನಡೆಸಿದ್ದಾರೆ. ಬಂಟ್ವಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮಹೇಶ್ ಕುಮಾರ್ ಹೊಳ್ಳ ಅವರು ಅಧಿಕಾರ ಸ್ವೀಕರಿಸಿದರು. ಬಂಟ್ವಾಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮಂಗಳೂರು ತಾಲೂಕು ಪಂಚಾಯತ್ ಇಒ ಮಹೇಶ್ ಕುಮಾರ್ ಹೊಳ್ಳ ಅವರು ಅಧಿಕಾರ ಸ್ವೀಕರಿಸಿದರು.
ಕಾಡಾನೆ ದಾಳಿಯಿಂದ ಗಂಭೀರ ಗಾಯಗೊಂಡಿದ್ದ ವ್ಯಕ್ತಿ ಸಾವನ್ನಪ್ಪಿದ ಘಟನೆ ಸುಳ್ಯ ಸಮೀಪ ನಡೆದಿದೆ. ಐತೂರು ಗ್ರಾಮದ ಗೆರ್ತಿಲ ನಿವಾಸಿ ಕೂಲಿ ಕಾರ್ಮಿಕ ಚೋಮಾ ಅವರು ಸೆಪ್ಟೆಂಬರ್ 28 ರಂದು ಸಂಜೆ ಕೂಲಿ ಕೆಲಸ ಬಿಟ್ಟು ಮನೆ ಕಡೆಗೆ ತೆರಳುತ್ತಿದ್ದ ಸಂದರ್ಭ ಗ್ರಾಮದ ನೆಲ್ಲಡ್ಕ ಶಾಲೆಗೆ ಹೊಂದಿಕೊಂಡಿರುವ ಕಾರ್ತಿಕೇಯ ಭಜನಾ ಮಂದಿರದ ಬಳಿ ಆನೆ ಹಠತ್ತಾಗಿ ಎದುರು ಬಂದು ಅವರನ್ನು ಸುಂಡಿಲಿನಿಂದ ಎತ್ತಿ ಬಿಸಾಕಿದೆ. ಪರಿಣಾಮ ಚೋಮಾ ಅವರು ಗಂಭೀರ ಗಾಯಗೊಂಡಿದ್ದು ಅವರನ್ನು ಕೂಡಲೇ ಕಡಬ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ಇನ್ನು ಕೆಲ ದಿನಗಳ ಹಿಂದೆಯಷ್ಟೇ ಅವರು ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಮನೆಗೆ ಬಂದಿದ್ದರು. ಆದರೆ ಚೋಮಾ ಅವರು ಇಂದು ಬೆಳಗಿನ ಜಾವ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವ್ಯಕ್ತಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಸಿದ್ದಕಟ್ಟೆ ಸಮೀಪದ ಕರ್ಪೆ ಎಂಬಲ್ಲಿ ನಡೆದಿದೆ. ಕರ್ಪೆ ನಿವಾಸಿ ದಿನೇಶ್ ಭಟ್ ಅವರು ಸೆಂಟ್ರಿಂಗ್ ಕೆಲಸ ಮಾಡಿಕೊಂಡಿದ್ದು ಕಳೆದ ಕೆಲವು ವರ್ಷಗಳಿಂದ ಹರ್ನಿಯಾ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಇನ್ನು ಪತ್ನಿ ಶೋಭಾ ಹಾಗೂ ಮಕ್ಕಳು ತೋಟಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ದಿನೇಶ್ ಅವರು ಮನೆಯ ದನದ ಕೊಟ್ಟಿಗೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನವೆಂಬರ್ 13 ರಂದು ರೈ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪುತ್ತೂರಿನಲ್ಲಿ ವಸ್ತ್ರ ವಿತರಣೆ ನಡೆಯಲಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಟ್ರಸ್ಟ್ನ ಸಂಸ್ಥಾಪಕ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ರೈ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವರ್ಷಂ ಪ್ರತಿ ನೀಡಲ್ಪಡುವ ವಸ್ತ್ರದಾನ ಕಾರ್ಯಕ್ರಮ ನವೆಂಬರ್ 13 ರಂದು ಪುತ್ತೂರು ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ. ಈ ಬಾರಿ 50,000 ಮಂದಿಗೆ ವಸ್ತ್ರ ವಿತರಣೆ ಮತ್ತು ಸಹಭೋಜನ ನಡೆಯಲಿದ್ದು ವ್ಯವಸ್ಥಿತವಾಗಿ ನಡೆಯಲು ಈಗಾಗಲೇ ಎಲ್ಲ ರೀತಿಯ ಪೂರ್ವ ಸಿದ್ಧತೆ ನಡೆಸಲಾಗಿದೆ. ಇನ್ನು ವಸ್ತ್ರ ವಿತರಣೆ ಸಮಾರಂಭ ಅಂದಾಜು 1,70,00,000 ರೂಪಾಯಿ ವೆಚ್ಚದಲ್ಲಿ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆ ತನಕ ನಡೆಯಲಿದ್ದು ಪುರುಷ ಮಹಿಳೆ ಮಕ್ಕಳಿಗೆ ಹಾಗೂ ವಿಶೇಷಚೇತನರಿಗೆ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಮಾಜದಲ್ಲಿ ವಿಶಿಷ್ಟವಾಗಿ ಗುರುತಿಸಿಕೊಂಡ ಸಾಮಾನ್ಯ ನಾಗರಿಕರನ್ನು ಸನ್ಮಾನಿಸಲಾಗುವುದು. ಇನ್ನು ವಿಶೇಷ ಆಕರ್ಷಣೆಯಾಗಿ ಗೂಡುದೀಪ ಸ್ಪರ್ಧೆ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ ಬರುವ ತಾರೀಕು 13/11/2023 ವೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನ ವಸ್ತ್ರ ವಿತರಣೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ವೈ ಎಸ್ಟೇಟ್ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ನಿಂದ ಸುಮಾರು 10 ವರ್ಷದ ಇಂದಿನಿಂದ ಕೂಡ ನಾವು ಪ್ರತಿ ವರ್ಷ ದೀಪಾವಳಿಗೆ ವಸ್ತ್ರ ವಿತರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಕಳೆದ ವರ್ಷ ಸುಮಾರು 35,000 ಜನರಿಗೆ ವಸ್ತ್ರ ವಿತರಣೆ ಮತ್ತು ಮಹಿಳೆಯರಿಗೆ ಸಾರಿ ಮತ್ತು ಪುರುಷರಿಗೆ ಲುಂಗಿ ಮತ್ತು ಟೇಬಲನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಈ ವರ್ಷ ಸುಮಾರು 50,000 ಜನರಿಗೆ ಮಹಿಳೆಯರಿಗೆ ಸಾರಿ ಮತ್ತು ಪುರುಷರಿಗೆ ಮತ್ತು ಮಕ್ಕಳಿಗೆ ಬೆಡ್ಶೀಟ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಇದು ನಾವು ಸುಮಾರು ವರ್ಷದಿಂದ ಈ ಟ್ರಸ್ಟಿನಲ್ಲಿ ಈ ಹಿಂದೆ ಕೂಡ 10 ವರ್ಷದ ಸಮಯದಲ್ಲಿ ನಾವು ಸುಮಾರು 22,000 ಕುಟುಂಬಗಳಿಗೆ ನಮ್ಮ ಟ್ರಸ್ಟಿನಿಂದ ಸಹಾಯ ಮಾಡಿಕೊಂಡು ಬಂದಿದ್ದೀವಿ. ಅದು ಚಿಕ್ಕ ಚಿಕ್ಕ ಸಹಾಯ ಮನೆ ಕಟ್ಟಿರುವಂಥದ್ದಿರ್ಬೋದು, ಇಲ್ಲ ಮನೆಗೆ ಅವರಿಗೆ ಸಾಮಗ್ರಿಗಳನ್ನು ಕೊಟ್ಟಿರುವಂಥದ್ದಿರ್ಬೋದು, ಇಲ್ಲಾಂದರೆ ಶೀಟ್ ಕೊಟ್ಟಿರುವಂಥದ್ದು, ಸಿಮೆಂಟ್ ಕೊಟ್ಟಿರುವಂಥದ್ದು, ಆಸ್ಪತ್ರೆಗೆ ಸಹಾಯ ಮಾಡಿರುವಂಥದ್ದು, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರುವಂಥದ್ದು, ಈಗ ಸುಮಾರು 22,000 ಕುಟುಂಬಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯವನ್ನು ಮಾಡಿದ್ದೀವಿ. ಅದರಲ್ಲೂ ಈ ಟ್ರೈನಿಂಗ್ ಎಂದು ಬೇರೆ ನಾವು ಏನು ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಕೊಡ್ತೇವೆ, ಇಲ್ಲದ ಟೈಲರ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ, ಇಲ್ಲದಿದ್ದರೆ ಪಾನ್ ಕಾರ್ಡ್ ಮಾಡಿಕೊಟ್ಟಿದ್ದೀವಿ. ಈ ಕಾರ್ಯಕ್ರಮಗಳನ್ನು ಹೊರತುಪಡಿಸಿ ಸುಮಾರು 22,000 ಕುಟುಂಬಗಳಿಗೆ ಸಹಾಯವನ್ನು ಮಾಡಿದ್ದೀವಿ. ಇದಿಷ್ಟು ಈ ದಿನದ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್.
ದೇವಸ್ಥಾನದ ಮಾಂತ್ರಿಕ ಜ್ಯೋತಿಷ್ಯರು. ಉಚಿತ ಭವಿಷ್ಯ, ಅಂತಿಮ ಪರಿಹಾರ. ಶ್ರೀ ಸ್ಮಶಾನ ಕಾಳಿ ದೇವಿಯ ಉಪಾಸಕರು ಪಂಡಿತ್ ಚಂದ್ರಶೇಖರ್ ಗುರುಜಿ. ಕೊಳ್ಳೆಗಾಲದ ಪುರಾತನ ಕಾಲದ ಚೌಡಿ ಪ್ರಯೋಗಗಳಿಂದ ಮಾಟ ಮಂತ್ರ, ಶತ್ರುನಾಶ, ವಶೀಕರಣ, ಮದುವೆ, ಸಂತಾನ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಾರ್ಥ ಸಿದ್ಧಿ, ಮನ ಇಚ್ಛಾ ವಶೀಕರಣ, ಇಷ್ಟಪಟ್ಟವರು ನಿಮ್ಮಂತಾಗಲು, ಹಣಕಾಸು, ಅನಾರೋಗ್ಯ, ಕೌಟುಂಬಿಕ ಕಲಹ ಹಾಗೂ ನಿಮ್ಮ ಜೀವನದ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇರಲಿ, ಕೇರಳ ಭಗವತಿ ರುದ್ರಮಾಲಿನಿ ಅಘೋರಿ ನಾಗಸಾಧು ಬ್ರಹ್ಮತಂತ್ರ ರಹಸ್ಯ ಪೂಜೆಗಳಿಂದ ಕೇವಲ 5 ದಿನಗಳಲ್ಲಿ ವಿಶೇಷ ಪರಿಹಾರ ಶತಸಿದ್ಧ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಶತ್ರುಕಾಟ, ಮಾಟಬಾಧೆ, ಲೈಂಗಿಕ ಸಮಸ್ಯೆ ಮತ್ತು ನೀವು ಯಾವುದೇ ಸಮಸ್ಯೆಗಳಿಂದ ಮನನೊಂದಿದ್ದರೆ ಗುರುಜಿಯವರನ್ನ ಫೋನಿನ ಮೂಲಕ ಸಂಪರ್ಕಿಸಿ. ಕೊಳ್ಳೆಗಾಲದಿಂದ ನೇರ ಪರಿಹಾರ, ದೂರದ ಊರಿನವರಿಗೆ ವಾಟ್ಸ್ಆಪ್ ಹಾಗೂ ಫೋನಿನ ಮೂಲಕ ವಿಶೇಷ ಪರಿಹಾರ. ಶ್ರೀ ಕೊಳ್ಳೆಗಾಲದ ಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಚಂದ್ರಶೇಖರ್ ಗುರುಜಿ. ಮೊಬೈಲ್ ಸಂಖ್ಯೆ 9008888899.